ಕೆಡಿಪಿ ಸಭೆಯಲ್ಲಿ ಎಂಎಲ್ಎ ಎಂಎಲ್ಸಿಗಳ ನಡುವೆ ಮಾತಿನ ಜಟಾಪಟಿ ನಡೆದಿದೆ. ಈ ಮಾತಿನ ಜಟಾಪಟಿಗೆ ಅಸಲಿ ಕಾರಣವೇನು, ಅಲ್ಲಿ ಆಗಿದ್ದೇನು ಎಂಬುದನ್ನು ನಾವು ತೋರಿಸ್ತೀವಿ ಬನ್ನಿ. ಈ ಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಸೋಮವಾರ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಕೆಡಿಪಿ ಸಭೆ ಆರಂಭಗೊಂಡಿತ್ತು. ಸಭೆಯಲ್ಲಿ ವಿಧಾನ ಪರಿಷತ್ನ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್ ಕೂಡ ಉಪಸ್ಥಿತರಿದ್ದು ಮೊದಲಿಗೆ ಕೃಷಿ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಅನೇಕ ರೀತಿಯ ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ, ಪುರಸಭೆ, ಹುಮನಾಬಾದ್, ಹಳ್ಳಿಕೇಡ, ಬಿ ಚಿಟಗುಪ್ಪ ಸೇರಿದಿ ಮುಂತಾದ ಇಲಾಖೆಯ ಪ್ರಗತಿ ಪರಿಶೀಲನೆ ಅಭಿವೃದ್ಧಿ ಹಿತದೃಷ್ಟಿಯಿಂದ ಬಹಳ ಕಾಳಜಿಯಿಂದ ನಡೆಸಲಾಗಿತ್ತು. ಇನ್ನೇನು ಕೆಡಿಪಿ ಸಭೆ ಮುಕ್ತಾಯ ಹಂತದಲ್ಲಿ ಬಂದಿತ್ತು, ಆದರೆ ಕೊನೆಯಲ್ಲಿ ಉಳಿದಿದ್ದೇ ಜೆಸ್ಕಾಂ ಇಲಾಖೆಯ ವರದಿ. ಈ ವರದಿ ಪರಿಶೀಲನೆಯನ್ನು ಶಾಸಕ ಸಿದ್ದು ಪಾಟೀಲ್ ನಡೆಸುತ್ತಿದ್ದರು. ಆಗ ಆ ಒಂದು ಮಾತಿನಿಂದ ಎಂಎಲ್ಎ ಎಂಎಲ್ಸಿಗಳ ನಡುವೆ ಮಾತಿನ ಚಕಮಕಿ ಆರಂಭಗೊಂಡಿತ್ತು. ಆ ಮಾತು ಯಾವುದು, ಅಸಲಿಗೆ ಸಭೆಯಲ್ಲಿ ನಡೆದಿದ್ದೇನು ಎಂಬುದನ್ನು ನಾವು ತೋರಿಸ್ತೀವಿ ನೋಡಿ. ಶಾಸಕರು ಹೇಳ್ತಾ ಇದ್ರು ಮೊನ್ನೆ 10 ಕೋಟಿ ರೂಪಾಯಿ ಇಮಿಡಿಯೇಟ್ ತಂದಿದ್ದೀವಿ, ಗಮನ ತಂದಿರ್ಬೇಕಾಗಿದೆ. ಅದಕ್ಕಿಂತ ಬಿಫೋರ್ ಆಗಿದೆ ಶಾಸಕರು ಹೇಳ್ತಾರ ಇವ್ರು ಮಾಡ್ಲಾಕ 14 ತಿಂಗಳಾಯ್ತು, ಮತ್ ಹೇಳ್ತಾರ ನಮ್ ಸರ್ಕಾರ ಹೇಳಿ 14 ತಿಂಗಳಾಯ್ತು ಅಂತ ಶಾಸಕರು ಹೇಳತ್ತಾರ. ತಮ್ದೇ ಸರ್ಕಾರದ ಯಾವ್ದಾರ ಹೇಳುವ ಎಂಎಲ್ಸಿ ಕೇಳುವ ಸರ್ಕಾರ ಇತ್ತು, ನಿಮ್ದೇ ಒಂದ್ ಸರ್ಕಾರ ನೀವೇ ಒಂದ್ ನಡೀತಾ ಇರೋ ಬಿಜೆಪಿ ಮ್ಯಾಲ ಇದ್ದ ಸುಭಾರ್ ಇದ್ದಾಗ ಏನಾಯ್ತದ ಪೊಲೀಸರ್ ಏನು ಮಾಡ್ಲಾಕಾಗಿಲ್ಲ. ಶಾಸಕರೇ ನೀವೇನ್ ಹೇಳಿದ್ರಿ, ಹ್ಯಾಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಏನೇನೋ ಹೇಳಿದ್ರಿ, ಎಲ್ಲ ಆಗ್ತದೆ ಕೆಲ್ಸ ಆಗ್ಲತ್ತೆ ನಾವು ನೀವು ಕಲ್ತಿ ಹೋಗಿ ಚಾಲು ಮಾಡ್ತೀವಿ. ನೀವು ಪ್ರೆಸ್ ಮಾಡಿದಾಗ ಹೇಳಿ ನಮ್ ತಮ್ಮ ಏನು ಮಾಡಿಲ್ಲ, ನಮ್ ತಮ್ಮ ಇದು ಇದ್ದಾರೆ ಅಂತ ಹೇಳ್ರಿ. ಒಬ್ಬ ತಮ್ಮ ಹೋಗೆಲ್ಲ ಕುಂತಾನೆ, ಒಬ್ಬ ತಮ್ಮ ಕುಂತಿದ್ದಾನೆ. ಇದೇ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಎದಕ್ ಮಾಡ್ಬೇಕು, ಅದ್ರಾಗ ಮಾಡೋದ್ ಬಿಟ್ಟು ನೋಟಿಸ್ ಕೊಡ್ರಿ ನೀವು. ನಮ್ಗೆ ಗೊತ್ತಿದೆ ಇವ್ರು ಸಿದ್ಧಲಿಂಗಪ್ಪರು ಏನ್ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಜೈಲ್ ಹೋಗಿದ್ರು, ಸಿದ್ಧಲಿಂಗಪ್ಪನು ಜೈಲ್ನಾಗ ಹೋಗ್ತಾನ? ನೀವ್ ಹೇಳಿದೇನು ಈ ತರ ಮಾತಾಡಿದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದ್ರೂ ಕೇಳಿದ್ರ? ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳಿದ್ರ? ಎಸ್ ಪಿ ಜೊತೆ ಮಾತಾಡಿದ್ರ? ಏನಂತ ಅವ್ರು ಯಾರ್ ಮಾಡಿದಾರ? ಏನ್ ಮಾಡಿದ್ರೆ ಹಿಡ್ಕೊಂಡ್ ತಮ್ಮಂತ ಹೇಳಿದ್ರ? ಎಲ್ಲಿ ಮಾತಾಡಿದ್ರಿ? ಇಲ್ಲಿ ಪೊಲೀಸ್ ಇದ್ರೆ ಮತ್ ಮಾಡ್ರಿ, ಇವತ್ತು 24 ತಾಸಲ್ಲಿ ಹಿಡ್ಕೊಂಡ್ ತರಲಿ ನೋಡೋಣ. ಅವು ಕಾನೂನು ಪ್ರಕಾರ ಏನಾದ್ರು ಮಾಡ್ಕೊತಾರೆ. ಸರ್ಕಲ್ ಇನ್ಸ್ಪೆಕ್ಟರ್
ಪ್ರಾಮಾಣಿಕವಾಗಿ ನಿಮಗೆ ಎಂ ಎಲ್ ಎವ್ರು ಫೋನ್ ಮಾಡಿ ಅಲಿಯಾ ಸಂತೋಷ್ ಪಾಟೀಲ್ ಅವ್ರಿಗೆ ಹಿಡ್ಕೊಳ್ತಾರ ಅಂತ ಫೋನ್ ಮಾಡಿದಾರ? ಪ್ರಾಮಾಣಿಕವಾಗಿ ಹೇಳ್ಬೇಕು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇಲ್ಲ ಎಂ ಎಲ್ ಎವ್ರು ಹೇಳ್ತಾ ಇದಾರೆ ಕೆಲಸ ಮಾಡತ್ತಿಲ್ಲ. ಅಲ್ಲ ನೀವ್ ಹೇಳಿದ್ರೆ ಕಾನೂನು ಪ್ರಕಾರ ಕೆಲಸ ಮಾಡತ್ತಿರಿಲ್ಲ ನೀವು. ಪ್ರಶ್ನೆ ಕೇಳ್ತೀನಿ ಪತ್ರಕರ್ತ ಮಿತ್ರರೇ, ನಾನು ಒಂದು ಕ್ವಶನ್ ಕೇಳ್ತೀನಿ. ಏನ್ ಕೇಳ್ಬಂದ್ ಮೇಲೆ ಇಲ್ಲ ಒಂದ್ ಮಿನಿಟ್ ಒಂದ್ ಮಿನಿಟ್ ನಾನು ಪ್ರಶ್ನೆ ಕೇಳ್ತೀನಿ. ಎಂ ಎಲ್ ಎವ್ರು ಬೇರೆ ಏನಾದ್ರೂ ದೊಡ್ಡ ದೊಡ್ಡ ಮಾತಾಡ್ತಾರ? ಈಗ ಸಂತೋಷ್ ಅಲಿಯಾಸ್ ಬಗ್ಗೆ ನಿಮ್ಗೆ ಏನಾದ್ರೂ ಹೇಳಿದಾರ? ಹಿಂಗ್ ಇದು ಆಗಿದೆ, ಗಲಾಟೆ ಮಾಡಿದಾರ, ಹಿಡ್ಕೊಂಡ್ ತಗೊಂಬಂದ್ ಹಿಡಿದಾರ? ಯಾವ್ದ್ರು ಅಡೆತಡೆಗಳು ಬಂದವೇನು? ನೀವು ಅವ್ರಿಗೆ ಹಿಡಿದಿರಿ, ತಮ್ಮಗ್ ಹಿಡಿದಿರಿ, ಅಣ್ಣ ಹಿಡಿದಿರಿ ಅಂತ ಕೇಳಿದ್ದೆ. ಹೈದರಾಬಾದಲ್ಲಿ ಕ್ರೈಮ್ ನಡೀತಾ ಇದೆ, ಅದು ಸ್ವತಃ ಎಂ ಎಲ್ ಎರ್ ತಮ್ದೇ ಇಬ್ಬರು ಅಲಿಯಾಸ್ಗಳು ಮಾಡ್ತಾ ಇದಾರ. ಇವ್ರು ಒಂದ್ಸರ್ತಿ ಆದ್ರೂ ಹೇಳಿದಾರ ನಿಮ್ಗೆ? ಮತ್ ಏನ್ ಮಾಡ್ತಾರ? ದೊಡ್ಡ ದೊಡ್ಡ ಮಾತಾಡ್ತಾರ, ನಾನು ಅದು ಮಾಡ್ತಾ ಇದ್ದೀನಿ. ಏನ್ ಮಾಡ್ತಾ ಇದ್ದಾರೆ? ಈಗಾಗಲೇ 8 ದಿವಸ ಜೈಲ್ದಾಗರ, ಏನು ಮಾಡಿದಿರ ಅಂದ್ರೆ ಫೇಲ್ ಆಯ್ತು. ಅವರೆಲ್ಲ ಚಂದ ಕೆಲ್ಸಕ್ಕೆ ಹೋಗ್ಯಾರ, ಅವ್ರೆಲ್ಲ ಚಂದ ಕೆಲ್ಸಕ್ಕೆ ಹೋಗ್ಯಾರ, ಅವ್ರೆಲ್ಲ ಚಂದ ದೇಶದ ಕಡೆ ಹೋಗ್ಯಾರ. ಇವರೆಲ್ಲ ದೋ ನಂಬರ್ ದಂಧೆ ಮಾಡಿ ಫೋನ್ ಮಾಡಿ ಚುಡುಗುಪ್ಪ ಅಂದ್ರೆ ಯಾಕೆ ಬಂದಿಲ್ಲ? ಇದು ಬರ್ಬೇಕಲ್ಲ ಸಿಪ್ಪೆ ಕೊಟ್ರೆ, ಅವ್ರಿಗೆ ಸಿಪ್ಪೆ ನೋಟಿಸ್ ಕೊಟ್ರೆ ಯಾಕೆ ಬಂದಿಲ್ಲ ಚುಡುಗುಪ್ಪ ಸಿಪ್ಪೆ? ಯಾರಿಗೆ ಬರ್ತದೆ? ಮಾತಾಡೋದಿಲ್ಲ ಜೊತೆ ಮಾತಾಡ್ತಿದ್ದಾರೆ. ನಾ ಏನಿರ್ತೀನಿ? ಸದಸ್ಯರಿದ್ದೀನಿ, ಗೌರವಿತ ಸದಸ್ಯರಿಂದ ಆಸ್ ಬಂದವರು ನೀವು ಜನರಿಂದ ಅವ್ರೇನ್ ಕೇಳ್ತೀನಿ ಕೊಟ್ಟರು ಮೆಸೇಜ್ ನಮ್ಮಲ್ಲಿ ನಮ್ಮ ಮುನವಾದ ಪೊಲೀಸ್ ಠಾಣೆ ತನಿಖೆಯಲ್ಲಿ ಇರುವವರಿಗೆ 7 ಜನರಿಗೆ ನಾವು ಅರೆಸ್ಟ್ ಮಾಡಿದೀವಿ ಸರ್. ಈ ಮುಂದಿನ ವ್ಯಾಪ್ತಿ ಸರದಿನ ಆಧಾರದ ಮೇಲೆ ಚಿಡುಗು ಪೊಲೀಸ್ ಸ್ಟೇಷನ್ ಟ್ರಾನ್ಸ್ಫರ್ ಮಾಡಿದೀವಿ ಸರ್. ಅವರು ಕೂಡ ಮಾಡ್ತಾ ಇದ್ದಾರೆ ಸರ್. ಏನ್ ಮಾಡ್ತಾ ಇದಾರೆ? ಏನಾಗಿದೆ? ಏನ್ ಪ್ರೋಗ್ರೆಸ್ ಅಲ್ಲಿದೆ? ಇಲ್ಲಿ ಏಜ್ ಜ್ಯೂಸ್ ಹತ್ತದೆ. ಯಾರಾದ್ರೂ ಗರೀಬರು ಏನಾದ್ರೂ ಮಾಡಿರೋ ಅಂದ್ರೆ 24 hours, 30 hours, 40 hours, 50 hours, ಅದಕ್ಕೆ ಒಂದು ಇತಿಮಿತಿ ಟೈಮ್ ಇದೇನಾ ಇಲ್ಲ? ಏನ್ ಮಾಡ್ತಾ ಇದ್ದೀರಿ? ಏನ್ ಹುಡುಗಾಟ ಮಾಡ್ತಾ ಇದ್ರ ಏನು ಪೊಲೀಸರೆಲ್ಲರು? ಏನ್ ಮಾಡ್ತಾ ಇದ್ರಿ? ಅದ್ರ ಮೇಲೆ ಆಕ್ಷನ್ ತಗೋಬೇಕ. ಚುಡುಗುಪ್ಪ ಅದ್ರ ಮತ್ತೆ ಇವತ್ತು ಕೆಡಿಪಿ ಮೀಟಿಂಗ್ ಯಾಕೆ ಬಂದಿಲ್ಲ ಮೇಡಮ್? ಅವರು ಬರ್ಬೇಕಿತ್ತಲ್ಲ ನೋಟಿಸ್ ಕೊಡ್ರದು ಕಂಪಲ್ಸರಿ. ಯಾರು ನಡೆದ್ರ ಈಗ ಅದ್ರ ನೋಟಿಸ್ ಕೊಡ್ರಿ. ಮತ್ತೊಂದು ಕಾಂಟ್ರಾಕ್ಟರ್ ಇದು ಇತ್ತಲ್ಲ ಅದು ನೋಟಿಸ್ ಕೊಡ್ರಿ. ಥ್ಯಾಂಕ್ ಯು ಬರ್ಕೋರ್ ಅದನ್ನು. ಅದು ಎಂ ಎಲ್ ಎ ಹೇಳಿದೆ ಬರ್ಕೋಬೇಕಂತಿಲ್ಲ. ಬರ್ಕೋರಿ ಬರ್ಕೋರದು ಹೇಳ್ರಿ. ಕಟ್ಟೋರಿದು ಏನ ಟ್ಯಾಂಕ್ ಏನ ಯಾರು ಕಾಂಟ್ರಾಕ್ಟರ್ ಅವ್ರನ್ನ ಕರೆಸಿರಿ. ಅವ್ರಿಗೆ ಅವ್ರ ಮೇಲೆ ಯಾರು ಆಫೀಸರ್ ಅಷ್ಟೇ. ನೆಕ್ಸ್ಟ್ ಕೆಡಿಪಿ ಹೇಳ್ಬೇಕಿತ್ತು. ನಾನು ಹೇಳೋದೇನು, ಶ್ರಮ ಎಲ್ಲೋ ಯಾರೇ ಮಾಡ್ಲಿ, ಯಾರು ತಪ್ಪಿಸ್ತಿದಾರ ಅವ್ರಿಗೆ ಶಿಕ್ಷೆ ಸಿಗ್ಲೇಬೇಕು ಅಷ್ಟೇ. ನಾನು ಹೇಳೋದೇನು, ಇವ್ರೇನ್ ಹೇಳ್ತಾ ಇದಾರ ಮೊನ್ನೆ ಶಾಸಕರು ಹಾಗೆ ಹೇಗೆ ಡಿ ಕೆ ಶಿವಕುಮಾರ್ ಎಕ್ಸಾಂಪಲ್ ಕೊಡ್ಲತ್ತಾರ ತಾವು ಅಂದ್ರೆ ಅವ್ರು ಹೇಳೋದೇನು ಡಿ ಕೆ ಶಿವಕುಮಾರ್ ಎಕ್ಸಾಂಪಲ್ ಅಂದ್ರೆ ಮುಂದೆ ನೀವು ತಿಳಿಬೇಕು.
ಅಂತ ನನಗೇನು ಅರ್ಥ ಆಗಲ್ದು. ಊರಲ್ಲಿ ಮಾಡ್ತಾರೆ ಈಗ ಆಲ್ರೆಡಿ ಒಬ್ಬ ಸಿಕ್ಕಿದ ಇನ್ನೊಬ್ರಿಗೆ ಹತ್ತು ಮಂದಿ ಸಿಕ್ಕಿದ್ರು ಏನಾಗಲ್ಲ. ನೀನು ಕುರ್ಚಿ ಹೋಗ್ತದ ಶಾಸಕರು ಬಿಡ್ಬೇಕಾಯ್ತು ಇನ್ನೊಂದು ಸ್ವಲ್ಪ ದಿವಸ ಇದ್ರ ಜನರು ತಿಳ್ಕೊಟ್ರೆ ನೀವು ಕೊಟ್ಟಿಲ್ಲ ಅದಕ್ಕೆ ಅದಕ್ಕೆ ಮತ್ತೆ ತೀರ್ಪು ಕೊಟ್ರೆ ನನಗ ಗುಂಡಾಗಿರಿ ಹಲಿ ಟ್ಯಾಂಕ್ ಹೊಸ ಟ್ಯಾಂಕ್ ಕಟ್ಟಿ ಬಿಲ್ ಎತ್ಕೊಡ್ರಿ ನಮ್ಮ ಅಣ್ಣ ಮಗ ಬಿಲ್ ಎತ್ಕೊಡ್ರಿ ಚರಿ ಸಪ್ಲೈ ಮಾಡ್ರಿ ಇದು ಮಾಡ್ರಿ ಅಂತ ಹೇಳಿ ಮತ್ತೆ ಯಾರು ಶರೀರ ಪೇಳ ತಯಾರು ಮಾಡ್ಯಾರ ಅವ್ರ ಬಿ ಸತ್ತಾರಿ ಮೀಡಿಯಾದವ್ರಿ ಕೇಳಿದ ಕೇಳಿದ ನೋಡ್ರಿ ನಾನು ಲಾಸ್ಟ್ ಮಾತು ಹೇಳ್ತೀನಿ ಕೇಳ್ರಿ ನಾನ್ ಇಲ್ಲಿಂದ ಇರೋರು ಮೇಡಮ್ ಅವ್ರೆ ನಾನ್ ಯಾಕೆ ಪಕ್ಕದಾಗ ಹಾಕ್ಬೇಡ ಗೊತ್ತಾ ಇವ್ರ ಪಕ್ಕದಲ್ಲಿ ಕುಂತು ಶನಿ ವಾಸನ ಬರ್ತದೆ ಯಾಕಂದ್ರ ಸುಮಾರು ಹತ್ತು ವರ್ಷ ಶನಿ ಪಾಕಿ ಹೊಡೆದಾರ ಬ್ಲಾಕ್ಲಿಂದ ಕಳಿಸಿ ರಾತ್ರಿ ನಿದ್ದಿ ಬರ್ಲಿನ ಒಂದೊಂದು ಫುಲ್ಕೊಂಡು ಯಾವ ಕುಡ್ತಾನಲ್ಲ ರಾತ್ರಿ ಕುಡಿಯೋ ತನಕ ಯಾವನಿಗೆ ನಿದ್ದಿ ಬರಲ್ಲ ಅವ್ನ ಹಾಲತ್ತ ಇದು ಖಾಲಿ ಇಂಥವೇ ತಕ್ಕೊಂಬಂದಿಲ್ರಿ ಇಂಡಸ್ಟ್ರಿ ಫ್ಯಾಕ್ಟ್ರಿ ಚಾಲೂ ಮಾಡಿಸ್ರು ಬರ್ದಿಲ್ಲ ಅವ್ರು ರೊಕ್ಕ ತಗೊಂಡು ಫ್ಯಾಕ್ಟ್ರಿ ಚಾಲೂ ಸುಮಾರು ಒಂದೂವರೆ ತಿಂಗಳ ಹಿಡಿದ ಮುಂದಕ್ಕೆ ಬರ್ತಾ ಇದೆ ಯಾಕಂದ್ರೆ ತಮ್ದವ್ರು ಹೊರಗೆ ಬರ್ತಾರೇನೋ ಆಮೇಲೆ ಶುರು ಮಾಡೋಣ ಅಂತ ಹೇಳಿ ಇನ್ನೊಂದ್ ತಿಂಗಳ ಅದನ್ನು ಹೊರಗೆ ಬರ್ತಾ ಅವ್ರು ಮೀಟಿಂಗ್ ಆಗ್ಲೇಬೇಕಂತೇಳಿ ಮೀಟಿಂಗ್ ಆಯ್ತಿದ್ರು ಇಲ್ಲೋರು ಒಂದ್ ತಿಂಗಳ ಹಿಡಿದು ಮುಂದೋಗ್ತಾರೆ ಕೂಡ ಡೆವಲಪ್ಮೆಂಟ್ ಬಗ್ಗೆ ಯಾವ್ದು ಕಾಂಪ್ರಮೈಸ್ ಮಾಡಿನಿ ಅವಾಗ ಎಂ ಎಲ್ ಸಿ ಅವ್ರು ಲೆಟರ್ ಕೊಟ್ಟು ಈಶೋರ್ ಖಂಡ್ರೆ ಗಾಸ್ ಕ್ಯಾನ್ಸಲ್ ಮಾಡಿದಾರೆ ಕೆಡಿಪಿ ಮೀಟಿಂಗ್ ಇಬ್ಬರಿಗೆ ಯಾವುದು ಕೂಡ ಅಭಿವೃದ್ಧಿ ಬ್ಯಾಡದು ನಿಮಗ ಅಭಿವೃದ್ಧಿ ಮಾಡಿದ್ರೆ ಕೈ ಜೋಡ್ಸ್ಕೊಂಡು ಕೆಲಸ ಮಾಡ್ತೀವಿ ತಾಲೂಕದ ಬಾರ ಬಾರ ಯಾವ ಜೈಲಿಗೆ ಯಾರ ಒಳ್ಳೆ ಕೆಲಸ ಮಾಡಿದಾರು ಒಳ್ಳೆ ಚಬ್ಬಸ್ಸಿ ತಗೊಂಡಿದ್ದಾರೆ ಜೈಲಿಗೆ ಹೋಗ್ತಾರೆ ಊರ್ ಹೊರಗೆ ಯಾಕೆ ಹೊಡೋಗ್ಯಾರ ಯಾರ ಒಳ್ಳೆ ಕೆಲಸ ಮಾಡಿದಾರು ಊರ್ ಹೊರಗೆ ಹೊಡೋಗ್ತಾರೆ ಯಾರು ಯಾರ ಮೇಲೆ ಕೇಸ್ ಆಗಿದ್ದಾರೆ ಮಾತಾಡ್ತೀನಿ ಅಂತ ಕೆಡಿಪಿ ಕೇಳಿದಾಗ ನಂಗೆ ಮಾತಾಡಕ್ ಪರ್ಮಿಷನ್ ಪರ್ಮಿಷನ್ ಜೊತಿಲ್ಲ ಅಂದ್ರೆ ಯಾರು ಕೊಡ್ಬೇಕು ಪರ್ಮಿಷನ್ ಜೊತಿಲ್ಲ ಯಾರು ಕೊಡ್ಬೇಕ್ರಿ ನೀವೇ ಕರೆದ್ರೆ ಅವ್ರೇನ್ ಹೇಳ ಚುಡುಗುಪ್ಪ ಸ್ಟೇಷನ್ ಬರ್ತಂತ ಅವ್ರಿಗೆ ಕೇಳ್ರಿ ಈಗ ನಾನು ಮುಂದೆ ಡೆವಲಪ್ಮೆಂಟ್ ಹೇಳ್ರಿ. ಬ್ಯೂರೋ ರಿಪೋರ್ಟ್ ಸಜೀಶ್ ಲಂಬನೂರ್ ಭಾರತ ವೈಭವ ನ್ಯೂಸ್ ಹುಮನಾಬಾದ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka.